ತುಂಬಾ ಸಣ್ಣ ಸಣ್ಣ ಗಲ್ಲಿ ಒಳಗಡೆ ಎಲ್ಲ ಕರ್ಕೊಂಡ್ ಬರ್ತಾ ಇದೆ. ಕೇಳಿಸ್ತಾ ಇದೆಯಾ ರೆಡ್ ರೂಸ್ಟರ್ ಎಕ್ಸಾಸ್ಟ್ ಸೌಂಡ್? ಇದೇ ಕೆ ಆರ್ ನಗರದ ಫೇಮಸ್ ಶ್ರೀ ಟಿಫಾನಿಸ್ ಅಂತ, ಬೆಣ್ಣೆ ಮಸಾಲೆ ದೋಸೆ. ಒಂದು 800 ವರ್ಷದ 1000 ವರ್ಷ ಅಂತ ಹೇಳಿದ್ದಾರೆ. ಈ ಕಷ್ಟಗಳು ರೈಡರ್ಸ್ ಗಳಿಗೆ ಮಾತ್ರ ಗೊತ್ತಿರುತ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ರೈಡ್ದು ಲಾಸ್ಟ್ ಎಪಿಸೋಡ್ ಅಲ್ಲಿ ನೋಡ್ದಂಗೆ ನಾವು ಸಾಗರ್ ಕಟ್ಟೆಗೆ ಬಂದು ಒಂದು ಡ್ರೋನ್ ಶಾಟ್ ನೋಡಿದ್ರಿ. ಸೊ ಡ್ರೋನ್ ಶಾಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಈಗ ನಾವು ನೆಕ್ಸ್ಟ್ ಪ್ಲೇಸ್ಗೆ ಹೋಗ್ತಾ ಇದೀವಿ. ನೆಕ್ಸ್ಟ್ ಪ್ಲೇಸ್ ಬಂದು ಕೆ ಆರ್ ನಗರದಲ್ಲಿರೋ ಅರ್ಕೇಶ್ವರ ಟೆಂಪಲ್. ಬಟ್ ಅದಕ್ಕಿಂತ ಮುಂಚೆ ಟೈಮು 8:30 ಆಗಿರೋದ್ರಿಂದ ಕೆ ಆರ್ ನಗರದಲ್ಲಿ ಫೇಮಸ್ ಹೋಟೆಲ್ ಇದೆ, ಶ್ರೀ ಟಿಫಾನಿಸ್ ಅಂತ. ಆ ಹೋಟೆಲ್ಗೆ ಹೋಗಿ ಅಲ್ಲಿ ಫೇಮಸ್ ಬೆಣ್ಣೆ ಮಸಾಲೆ ದೋಸೆ ತಿನ್ಕೊಂಡು ನೆಕ್ಸ್ಟ್ ಪ್ಲೇಸ್ಗೆ ಹೋಗೋದು ಅಂತ ಅನ್ಕೊಂಡಿದೀವಿ. ಎಲ್ಲ ಚೆನ್ನಾಗ್ತಾ ಇದೆ, ಇಲ್ಲಿವರೆಗೂ ಎಲ್ಲ ಚೆನ್ನಾಗಾಗಿದೆ. ಸೋ ಫಾರ್ ಸೋ ಗುಡ್. ಶ್ರೀಧರ್ ಬಾಯ್ ಇಲ್ಲೇ ಹೋಗ್ತಾ ಇದಾರೆ ಅಂಡ್ ಪ್ರಣಾಮು ಹಿಂದೆ ಬರ್ತಾ ಇದ್ದಾನೆ. ಇಲ್ಲೇ ಮೀನ್ ಹಿಡಿತಾ ಇದಾರೆ, ಇಲ್ಲೇ ಮೀನ್ ಹಿಡ್ಕೊಂಡು ಬಂದು ಅಲ್ಲೇ ಮಾರ್ತಾರೆ. ಸ್ವಲ್ಪ ಮುಂದೆ ಹೋದ್ರೆ ಹಂಬಾಪುರ ಅಂತ ಒಂದು ಪ್ಲೇಸ್ ಸಿಗುತ್ತೆ, ಅಲ್ಲಂತೂ ತುಂಬಾ ಮೀನ್ ಮಾರ್ತಾ ಇರ್ತಾರೆ ನೋಡಿ. ಇಲ್ಲೇ ಮಾರ್ತಾ ಇದಾರೆ, ಸೊ ಇಲ್ಲಿ ಫ್ರೆಶ್ ಆಗಿ ಮೀನ್ ಹಿಡಿದು ಇಲ್ಲೇನೆ ಸೇಲ್ ಮಾಡ್ತಾರೆ ನೋಡಿ. ಇವಾಗ ಇಲ್ಲೆಲ್ಲ ಇಷ್ಟೊಂದು ಡ್ರೈ ಅನ್ನಿಸ್ತಾ ಇದೆಲ್ಲ, ಬಟ್ ಇನ್ನೊಂದು 2-3 ಮಂತ್ಸ್ ಬತ್ಕೊಂಡ್ ಬಂದ್ರೆ ಫುಲ್ಲು ಗ್ರೀನ್ ಆಗಿರುತ್ತೆ. ಇದೆಲ್ಲ ಪ್ಯಾಡಿ ಫೀಲ್ಡ್, ಭತ್ತದ ಗದ್ದೆಗಳು ಸೂಪರ್ ಆಗಿರುತ್ತೆ ಇನ್ನೊಂದು 2-3 ಮಂತ್ಸ್ ಬಿಟ್ಕೊಂಡು ಬಂದಾಗ ನೋಡಿ. ಎಷ್ಟು ಡ್ರೈ ಡ್ರೈ ಕಾಣಿಸ್ತಾ ಇದೆ. ನಾನು ನೆಕ್ಸ್ಟ್ ಇದೇ ರೋಡಲ್ಲಿ ನಂದು 3-4 ಮಂತ್ಸ್ ಬಿಟ್ಕೊಂಡು ಬರ್ತೀನಿ, ಆಗ ನೋಡಿ ಸೂಪರ್ ಆಗಿರುತ್ತೆ. ಅದೇ ರೋಡೇನಾ ಇದು ಅಂತ ಅನ್ಸುತ್ತೆ, ಅಷ್ಟು ಗ್ರೀನ್ ಆಗಿರುತ್ತೆ. ಅಂದ್ರೆ ನಿಮಗೆ ಬರ್ತಾ ಇದ್ರೆ ಕಣ್ಣಿಗೆ ಎಷ್ಟು ಖುಷಿ ಕೊಡುತ್ತೆ ಈ ಪ್ಲೇಸು ಅಂದ್ರೆ ಸೂಪರ್ ಆಗಿರುತ್ತೆ. ಬಟ್ ಈಗ ಎಲ್ಲ ನಾರ್ಮಲ್ ಅನ್ ಸೀಸನ್ ಇದು. ಸೊ ಇನ್ನು ಅವರು ಭತ್ತ ನಾಟಿ ಮಾಡೋದು ಅದೆಲ್ಲ ಏನು ಶುರು ಮಾಡಿಲ್ಲ. ಒಂದು ಮಳೆ ಶುರುವಾದ್ರೆ ಸಾಕು ಎಲ್ಲ ಕೆಲಸ ಶುರು ಮಾಡ್ತಾರೆ. ಕೆಲವು ಕಡೆ ಆಗ್ಲೇ ಶುರು ಮಾಡಿದ್ದಾರೆ. ಹಳ್ಳಿ ಒಳಗಡೆ ಎಲ್ಲ ಬರ್ತಾ ಇದೀವಿ. ಈ ದಾರಿಗೆ ಬರ್ತಾ ಇರೋದು ಇದೇ ಫಸ್ಟ್. ನಾನು ಸೀದಾ ಹೋಗ್ಬಿಡ್ತಾ ಇದ್ದೆ. ಅದು ಆ ರೋಡ್ ಕಂಟಿನ್ಯೂ ಮಾಡ್ಕೊಂಡಿದ್ದೀರಾ, ಅದು ಕೆ ಆರ್ ನಗರನು ಕ್ರಾಸ್ ಆಗಿ ಹಂಪಾಪುರ ಅಂತ ಒಂದು ಹಳ್ಳಿ ಬರುತ್ತೆ, ರೈಲ್ವೆ ಗೇಟ್ ಅಲ್ಲಿ ಹೋಗುತ್ತೆ. ಈಗ ನಾವು ಕೆ ಆರ್ ನಗರ ಒಳಗಡೆ ಹೋಗ್ಬೇಕಾಗಿರೋದ್ರಿಂದ ಈ ರೋಡಕ್ಕೆ ಬಂದಿದೀವಿ. ರೋಡ್ ಅಂತೂ ಸೂಪರ್ ಆಗಿದೆ, ಏನು ತೊಂದರೆ ಅನಿಸ್ತಾ ಇಲ್ಲ. ಊರೊಳಗಡೆ ಸಣ್ಣ ಸಣ್ಣ ರೋಡಲ್ಲೆಲ್ಲ ಕರ್ಕೊಂಡ್ ಬರ್ತಾ ಇದೆ ಗೂಗಲ್ ಮ್ಯಾಪು. ಬಟ್ ಚೆನ್ನಾಗಿ ಅನ್ನಿಸ್ತಾ ಇದೆ ಈ ಥರ ಸಣ್ಣ ಹಳ್ಳಿ ಒಳಗಡೆ ಎಲ್ಲ ಓಡಾಡಿ ತುಂಬ ದಿನ ಆಗಿತ್ತು. ಗುಡ್. ತುಂಬ ಸಣ್ಣ ಸಣ್ಣ ಗಲ್ಲಿ ಒಳಗಡೆ ಎಲ್ಲ ಕರ್ಕೊಂಬರ್ತಾ ಇದೆ, ಗೊತ್ತಿಲ್ಲ. ಪ್ರಣಾಮ್ ಮ್ಯಾಪ್ ಹಾಕ್ಕೊಂಡಿದ್ದಾನೆ, ಅವನ್ನ ಫಾಲೋ ಮಾಡ್ಕೊಂಡು ನಾವು ಹೋಗ್ತಾ ಇದ್ದೀವಿ. ಸೊ ಡೈರೆಕ್ಟು ಹೋಟೆಲ್ಗೆ ಹೋಗುವಂಥ ರೋಡ್ ಇರಬೇಕಿದು. ಕೇಳಿಸ್ತಾ ಇದೆಯಾ ರೆಡ್ ರೂಸ್ಟರ್ ಎಕ್ಸಾಸ್ಟ್ ಸೌಂಡು? ಒಳ್ಳೆ ಮಜಾ ಕೊಡುತ್ತೆ. ವಾಪಸ್ ಇದೆ ರೋಡಲ್ಲಿ ತಿರುಗಿಸ್ಕೊಂಬರ್ಬೇಕಾಗತ್ತಾ? ಓ ಕೋಳಿ. ಅಯ್ಯೋ, ಪಕ್ಕದ ಮೇನ್ ರೋಡ್ ಇದೆ, ಆ ರೋಡ್ ಬಿಟ್ಬಿಟ್ಟು ಈ ಥರ ಸಣ್ಣ ಗಲ್ಲಿ ಒಳಗಡೆ ಕರ್ಕೊಂಡು ಹೋಗ್ತಾ ಇದೆ ನೋಡಿ ಗೂಗಲ್ ಮ್ಯಾಪ್. ಗೂಗಲ್ ಮ್ಯಾಪಲ್ಲಿ ಬೈಕ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಈ ಥರ ಬೈಕ್ ಎಲ್ಲೆಲ್ಲಿ ಹೋಗೋಕ್ಕೆ ಸಾಧ್ಯನೋ ಅಲ್ಲಿ ಆ ಗಲ್ಲಿ ಒಳಗಡೆನೆ ಕರ್ಕೊಂಡು ಹೋಗುತ್ತೆ, ಶಾರ್ಟು ಮತ್ತು ಶಾರ್ಟ್ ರೋಡು ಆ್ಯಂಡ್ ಟೈಮ್ ಸೇವ್ ಮಾಡೋಕ್ಕೆ ಅಂತ. ಬಟ್ ಕಾರ್ ಅಂತ ಹಾಕ್ಕೊಂಡ್ರೆ ಕಾರ್ ಹೋಗೋಕ್ಕೆ ಎಲ್ಲಿ ದೊಡ್ಡ ರೋಡ್ ಇದೆಯೋ ಆ ರೋಡ್ಗೆನೆ ಹಾಕ್ಕೊಂಡು ಕರ್ಕೊಂಡು ಹೋಗುತ್ತೆ. ಓಕೆ, ಬಂದು ಆಲ್ಮೋಸ್ಟ್ ಹೋಟೆಲ್ ಹತ್ರ ಕರೆಕ್ಟ್ ರೋಡ್ಗೆ ಕರ್ಕೊಂಬಂದಿದೆ, ತೊಂದರೆನೇ ಇಲ್ಲ. ಇದೇ ಕೆ ಆರ್ ನಗರದ ಫೇಮಸ್ ಶ್ರೀ ಟಿಫಾನಿಸ್ ಅಂತ. ಕೆ ಆರ್ ನಗರದಲ್ಲಿ ಭಾರಿ ಫೇಮಸ್ ಇದು, ತುಂಬ ಹಳೆಯ ಹೋಟೆಲು. ಇಲ್ಲಿ ದೋಸೆ ಸೂಪರ್ ಆಗಿರುತ್ತೆ, ಬೇರೆ ಐಟಮ್ಗಳು ಸಿಗುತ್ತೆ, ಬಟ್ ಬೆಣ್ಣೆ ಸೆಟ್ ಮಸಾಲೆ ಮಾತ್ರ ಸೂಪರ್ ಆಗಿರುತ್ತೆ ನೋಡಿ. ಏನಿದೆ ಏನಿದೆ ದೋಸೆ? ಬೆಣ್ಣೆ ಮಸಾಲೆ ದೋಸೆ, ಅದಕ್ಕೋಸ್ಕರ ಮೈಸೂರಿಂದ ಹುಡುಕ ಬಂದಿದ್ದೀವಿ. ಫೇಮಸ್ ಬೆಣ್ಣೆ ಮಸಾಲೆ ದೋಸೆ ಬಂತು, ಇದನ್ನೆಲ್ಲ ತಿನ್ಕೊಂಡು ಹೊರಗಡೆ ಹೋದಾಗ ಸಿಗೋಣ ನಿಮ್ಗೆ. ಶ್ರೀ ಟಿಫಾನಿಸ್ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಈಗ ಹೊರಡ್ತಾ ಇದೀವಿ. ನೆಕ್ಸ್ಟ್ ಅರ್ಕೇಶ್ವರ ಟೆಂಪಲ್,
ಚೆನ್ನಾಗಿದೆ ಪ್ಲೇಸು, ನದಿ ಪಕ್ಕ ಇದೆ ಟೆಂಪಲ್. ಆದ್ರೆ ಹೋಗಿ ಅಲ್ಲೊಂದು ಡ್ರೋನ್ ಶಾಟ್. ಇದು ನೋಡಿ ಕೆ ಆರ್ ನಗರ ಬಸ್ ಸ್ಟ್ಯಾಂಡ್ ಪಕ್ಕದ ರೋಡ್ ಅಲ್ಲಿ ಇದೆ, ಆದ್ರೆ ಪ್ಯಾರಲಲ್ ರೋಡ್ ಅಲ್ಲಿ ಇರೋದು, ಬಟ್ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ. ಸೊ ಇದು ಮೈಸೂರ್ ಹಾಸನ್ ರೋಡ್, ಕೆ ಆರ್ ನಗರದ ಮೈನ್ ರೋಡ್ ಇದು. ಸೊ ಹೀಗೆ ಕಂಟಿನ್ಯೂ ಮಾಡಿದ್ರೆ ಅರ್ಕೇಶ್ವರ ಟೆಂಪಲ್ ಸಿಗುತ್ತೆ. ನೆಕ್ಸ್ಟ್ ಬೇರಿಯಾ ಅಂತ ಒಂದು ಊರು ಬರುತ್ತೆ, ಅದಾದ್ಮೇಲೆ ಹೊಳೆನರಸೀಪುರ ಅಂತ ಒಂದು ಊರು ಬರುತ್ತೆ, ಅದಾದ್ಮೇಲೆ ಹಾಸನ್. ಕೆ ಆರ್ ನಗರ ಮೈನ್ ಜಂಕ್ಷನ್ ಇಂದ ಒಂದು 5-6 ಕಿಲೋಮೀಟರ್ ದೂರ ಇದೆ ಇದು. ನೋಡಿ ಇಲ್ಲಿ ಕಾಣಿಸ್ತಲ್ಲ, ಇದೇ ಅರ್ಕೇಶ್ವರ ಟೆಂಪಲ್. ಓಕೆ, ಸೊ ಇಲ್ಲಿ ಆಲ್ಮೋಸ್ಟ್ ಒಂದು 1 ಇಯರ್ ಬ್ಯಾಕ್ ಏನೋ ಬಂದಿದ್ದು ಅನಿಸುತ್ತೆ. ಇಸ್ ಕರೆಕ್ಟ್, ಲಾಸ್ಟ್ ಒಂದು ಮಗ್ಗೆ ಮನೆ ರೈಡ್ ಅಂತ ಹೋಗಿದ್ದು. ಸೊ ಅದಾದಮೇಲೆ ಇವತ್ತೇ ಬರ್ತಾ ಇರೋದು. ತುಂಬ ಏನೋ ಚೆನ್ನಾಗಿದೆ ಅಂತ ಅಲ್ಲ, ಬಟ್ ನದಿ ಪಕ್ಕ ದೇವಸ್ಥಾನ ಇದೆ ಆ್ಯಂಡ್ ಭಾರಿ ಪುರಾತನವಾದ ದೇವಸ್ಥಾನ ಇದು. ಓ ಸೂಪರ್, ತುಂಬ ಜನ ಇದ್ದಾರೆ. ಸೊ ಜಾಸ್ತಿ ಹೊತ್ತೇನು ಇಲ್ಲಿ ಇರೋದಿಲ್ಲ, ಹಾಗೆ ಒಂದು ರೌಂಡ್ ಹೊಡ್ಕೊಂಡು ಹೋಗ್ಬಿಡೋಣ ಅಂತ. ಓಕೆ, ಬೈಕಲ್ಲಿ ಹಾಗೆ ಒಂದು ರೌಂಡ್ ಹೊಡೆಯೋಣ. ನೋಡಿ ಹೇಗಿದೆ, ಇತ್ತೀಚೆಗೆ ಇದೆಲ್ಲ ರಿನೋವೇಟ್ ಮಾಡ್ತಾಯಿದ್ದಾರೆ ಅನ್ಸುತ್ತೆ, ಬಟ್ ನಾನು ಚಿಕ್ಕದಿಂದ ನೋಡ್ತಾರಂಗೆ ಇದೊಂದು ತುಂಬ ಹಳೇ ದೇವಸ್ಥಾನ. ಏನೋ ಜಾತ್ರೆ ಗಿತ್ರೆ ನಡೀತಾ ಇರಬೇಕು ಅನ್ಸುತ್ತೆ, ಅದಕ್ಕೇನೆ. ಅಯ್ಯೋ, ಇಲ್ಲಿ ಕೆ ಆರ್ ನಗರ ಅರ್ಕೇಶ್ವರ ಟೆಂಪಲ್ ಹತ್ರ ಬಂದು, ಬಟ್ ಅದೊಂದು ಮದುವೆ ನಡೀತಾ ಇದೆ, ತುಂಬ ಜನ ಜಾಸ್ತಿ ಇದ್ದಾರೆ ಒಳಗಡೆ, ಜನ ಜಾಸ್ತಿ ಇದ್ದಾರೆ. ಸೊ ಅದರಿಂದ ಒಳಗಡೆಗೆ ಹೋಗ್ತಾ ಇಲ್ಲ. ಇಲ್ಲಿಂದ ಈಗ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೊರಡೋಣ ಅಂತ. ನೋಡಿ ಒಂದ್ಸಲ ಟೆಂಪಲ್ನ ಈಚೆಯಿಂದಲೇ ನೋಡಿ, ಇದು ತುಂಬ ಹಳೆಯ ಟೆಂಪಲ್, ಹೆಚ್ಚು ಕಡಿಮೆ ಒಂದು 800-1000 ವರ್ಷನ ಅಂತಲೇ ಹೇಳಿದ್ದಾರೆ. ಇದು ಸೂರ್ಯನ ತಪಸ್ ಮಾಡಿ ಶನೇಶ್ವರ ಸ್ವಾಮಿ ಕಟ್ಟಿಸಿರೋ ದೇವಸ್ಥಾನ ಅಂತ ಹೇಳಿದ್ದಾರೆ. ಈ ದೇವಸ್ಥಾನದ್ದು ವಿಶೇಷತೆ ಏನಂದರೆ, ನಾವೆಲ್ಲೇ ಹರಕೆ ಕಟ್ಕೊಂಡಿದ್ದು ಆ ಹರಕೆನ ಮರ್ತೋಗಿದ್ರೆ ಇಲ್ಲಿ ಬಂದು ಒಂದು ಪೂಜೆ ಮಾಡಿಸಿ 1 ರೂಪಾಯಿ ದಕ್ಷಿಣೆ ಹಾಕಿ ಹರಕೆನ ಮುಗಿಸ್ಬೋದು ಅಂತ ಹೇಳ್ತಾರೆ, ಗೊತ್ತಿಲ್ಲ ಹೇಗೆ ಏನು ಅಂತ. ಸೊ ಇದು ಪ್ರತೀತಿ ನೋಡಿ, ಎಷ್ಟು ಜನ ಇದ್ದಾರೆ ಇಲ್ಲಿ, ಯಾವುದೋ ಒಂದು ಮದುವೆ ನಡೀತಾ ಇದೆ. ಸೊ ಆ ಮದುವೆಗೋಸ್ಕರ ಇಷ್ಟೊಂದು ಜನ ಇದ್ದಾರೆ. ಸೊ ಈಗ ಅರ್ಕೇಶ್ವರ ಟೆಂಪಲಿಂದ ನೆಕ್ಸ್ಟ್ ಪ್ಲೇಸ್ಗೆ ಹೊರಡ್ತಾ ಇದ್ದೀವಿ. ಇಲ್ಲಿಗೆ ಬಂದಿದ್ದೇನಂತ ಸಮಾಧಾನ ಆಗಲಿಲ್ಲ, ಬಟ್ ಬರಬೇಕು ಅಂದ್ಕೊಂಡಿದ್ದು ಬಂದು. ತುಂಬ ಜನ ಜಾಸ್ತಿ ಇರೋದರಿಂದ ನಾವು ಇಲ್ಲಿಂದ ಬೇಗ ಹೊರಡೋಣ ಅನ್ಕೊತಾ ಇದ್ದೀವಿ ನೆಕ್ಸ್ಟ್ ಪ್ಲೇಸ್ಗೆ. ಆದಷ್ಟು ಬೇಗ ಹೋಗಿ ರೀಚ್ ಆಗೋಣ. ಬಿಸಿಲು ಸಿಕ್ಕಾಬಟ್ಟೆ ಜಾಸ್ತಿ ಆಗ್ತಾ ಇದೆ, ನಿಂತ್ಕೊಳ್ಳೋಕ್ಕಾಗ್ತಲ್ಲ. ಆದಮೇಲೆ ಈ ರೈಡಿಂಗ್ ಜಾಕೆಟ್ಗಳು ಬೇರೆ, ಒಳಗಡೆಯಿಂದ ನೀರು ಜಳ ಜಳ ಅಂತ ಸುರಿಯೋಕ್ಕೆ ಶುರುವಾಗ್ತಾ ಇದೆ. ಈ ಕಷ್ಟಗಳು ರೈಡರ್ಸ್ಗಳಿಗೆ ಮಾತ್ರ ಗೊತ್ತಿರುತ್ತೆ, ನೀವುಗಳೆಲ್ಲ ಆರಾಮಾಗಿ ಕೂತ್ಕೊಂಡು ವಿಡಿಯೋ ನೋಡ್ತಾ ಇರ್ತೀರ, ಬಟ್ ಈ ಕಷ್ಟ ಅನುಭವಿಸ್ತಾ ಇದೀವಿ ಅನ್ನೋದಕ್ಕೋಸ್ಕರ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.